ನಿಡಗುಂದಿ ಪಿಡಿಒ ಲೋಕಾಯುಕ್ತರ ಬಲಿಗೆ. ಈ ಸ್ವತ್ತು ದಾಖಲೆ ನೀಡಲು ಲಂಚ ಪಡೆಯುತ್ತಿದ್ದ ರಾಯಭಾಗ ತಾಲೂಕಿನ ನಿಡಗುಂದಿ ಪಿಡಿಒ ಲೋಕಾಯುಕ್ತ ಬಲಿಗೆ ಬಿದ್ದಿದ್ದಾರೆ. ಬಂಧಿತ ಆರೋಪಿ ಸದಾಶಿವ ಜಯಪ್ಪ ಕರ್ಗಾರ್ ಬಂಧಿತ ಪಿಡಿಒ. ನಾಗರಾಳ ಗ್ರಾಮದ ಅಪ್ಪ ಸಾಬ್ ಹನುಮಂತ್ ಕೆಂಗನ್ನವರ್ ಎಂಬುವರು ತಮ್ಮ ತಾಯಿ ಗಂಗವ್ವ ಅವರ ಹೆಸರಿನಲ್ಲಿರುವ ಮನೆಗೆ ಸಂಬಂಧಿಸಿದ ಈ ಸ್ವತ್ತು ಆಸ್ತಿ ನಮೂನೆ ಪಡೆಯಲು ನಿಡಗುಂದಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದರು. ದಾಖಲೆ ನೀಡಲು ಪಿಡಿಒ ಸದಾಶಿವ್ 5,000 ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಎಂದು ಅವರು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದರು. ಶುಕ್ರವಾರ ರಾಯಭಾಗ ಪಟ್ಟಣದ ಗುತ್ತಿಗೆದಾರ ಸತ್ಯಗೌಡ ಭೈರಪ್ಪ ಕಿತ್ತೂರೆ ಎಂಬುವರು ಮನೆಯಲ್ಲಿ ಪಿಡಿಒ ಸದಾಶಿವ್ ಅವರು ಅಪ್ಪ ಸಾಹಬ್ ಅವರಿಂದ ಲಂಚ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಬಂಧಿಸಿದ್ದಾರೆ. ಬಿಪೈಲ ಮಾತ್ರೆ ಇಕ್ಕಡೆ ಬರಲ. ನೀವು ಏನು ಮಾಡ್ತಾರೆ ಅಲ್ಲಿ ಕೆಲಸ? ಕಸ ಹುಡುವುದ? ಏನೇನು ಏನೇ ಸಿಕ್ಕವ್ರಿ ಎಂ ಬಿ ಪೈಲ ಅಷ್ಟು ಮತ್ತೆ ಅವ್ರಿಗೆ ಬಂದು ಏನೋ ಕೇಳಿರಿ ನಿಮಗೆ. ನಾನು ಏನು ಕೇಳಿರಿ ಡೈರೆಕ್ಟ್ಗೆ ಹೋಗ್ರೆ ಹಿಡಿದ್ರೆ ಪರಿಣಾಮ ಸರಿ ಇರಲ್ಲ. ಏನು ಏನಂದ್ರು ತಳಕ ಹೋಗ್ಬಿಡ್ತೀವಿ. ಎಷ್ಟು ಜನ ಇದ್ರು? ಫಸ್ಟ್ ಬಂದವ ಸರ 4 ಮಂದಿ ಇದ್ರು. ಆಮೇಲೆ ಈಗ ನಾವು ಒಂದು 2 ಮಂದಿ ರೀ. ಈಗ ನಿಮ್ಮ ಹೆಸರು ಏನು? ನಿಮ್ಮ ಹೆಸರು? ನಮ್ಮ ಹೆಸರು ಶಿವರಾಜ್. ನೀವು ಅಲ್ಲಿ ಏನು ಮಾಡಿದ್ರೆ ಆಫೀಸ್ನಾಗ ಕೆಲಸ? ನಿಮ್ಮ ಮಾಲಕನದು ಕರೆಸ್ರಿ ಮಾಡಿರಿ ಅಂತೇಳಿ. ನಿಮ್ಮ ಮಾಲಕನದು ಕರೆಸ್ರಿ ಅಂತೇಳಿ. ಏನಂದ್ರೆ ಏನು ಗೊತ್ತಾ ನಿಮಗೆ ಹಿಂದಿಲ್ಲಲ್ಲ ಕಿತ್ತೂರೇ ಸಾಫರ್ನಲ್ಲ ಅಲ್ಲ.